ಇದು ಸರ್ಕಾರದ ಕಾರ್ಯಕ್ರಮ. ಜನರ ಆಶೋತ್ತರಗಳಿಗೆ ಸರಿಯಾಗಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲೇ ತಿಳಿಸಿದ್ದೆವು. ನಾವು ಜನಪರವಾದ ಆಡಳಿತ ಕೊಡ್ತೇವೆ ಹಾಗೆ ಅಂತೇಳಿ ನಾವು ಹೇಳ್ಕೊಂಡು ಬಂದಿದ್ದೋ, ಭರವಸೆಯನ್ನು ಕೊಟ್ಕೊಂಡು ಬಂದಿದ್ದೋ. ಅದೇ ರೀತಿ ಆಡಳಿತ ಈಗಾಗಲೇ 3 ತಿಂಗಳಾಗೋಗಿದೆ, ಚುರುಕಾಗಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಅಂಥೇಳಿ ಈ ಜನತಾ ದರ್ಶನದ ಕಾರ್ಯಕ್ರಮ ಹಿಂದೆ ಕೂಡ ನಾವು ಸರ್ಕಾರ ಮಾಡಿಕೊಂಡಿದ್ದೋ, ಅದನ್ನು ಈಗ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಜನರಿಗೆ ಅರ್ಜಿಗಳನ್ನು ತಗೊಂಡು ಅವ್ರ ಸಮಸ್ಯೆಗಳೇನಿದೆ ಅದನ್ನೆಲ್ಲ ತಗೊಂಡು ಜಿಲ್ಲಾಡಳಿತ ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ. ಇವತ್ತು ನಾವು ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಯಾಯ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ 30ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಜನತಾ ದರ್ಶನವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಜನರಿಗೆ ಯಾರಿಗೆ ಕಷ್ಟ ಇದೆ ಅವರೆಲ್ಲ ಬರ್ಬೋದು, ಇವತ್ತು ಅರ್ಜಿ ಕೊಡ್ಬೋದು. ಅದನ್ನು ಸರಿ ಮಾಡೋದಕ್ಕೆ ಅಥವಾ ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅದನ್ನು ಮಾಡ್ತೀವಿ. ಎಲ್ಲ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರತಿಯೊಬ್ಬ ಸಚಿವರನ್ನು ಕೂಡ ಒಂದೊಂದು ಲೋಕಸಭೆಗೆ ಉಸ್ತುವಾರಿಯನ್ನು ಮಾಡಿದ್ದಾರೆ. ನನಗೆ ಬೆಂಗಳೂರು ದಕ್ಷಿಣ ಉತ್ತರ ಕ್ಷೇತ್ರಕ್ಕೆ ಹಾಕಿದ್ದಾರೆ. ತುಮಕೂರು ಇರುತ್ತೆ, ಅದರ ಜೊತೆಗೆ ಮತ್ತೊಂದು ಜಿಲ್ಲೆ ಹಾಕಿತ್ತು.